ಸಮುದ್ರ ಹನುಮೇಗೌಡರ ಸಮಾಧಾನಕ್ಕೆ ಕೋಟಿ ಕೋಟಿ ಹಣವನ್ನ ಕೊಡಲಾಗಿತ್ತ ಅನ್ನುವ ಪ್ರಶ್ನೆ ಕೂಡ ಇದ್ದಿತ್ತು. ದೇವೇಗೌಡರ ವಿರುದ್ಧ ಸೈಲೆಂಟ್ ಆಗೋದಕ್ಕೆ 3.5 ಕೋಟಿ ಹಣ ಕಾರಣವಾಯ್ತಾ ಅನ್ನುವ ಪ್ರಶ್ನೆಗಳು ಈಗ ಆಲ್ರೆಡಿ ಎದ್ದಿದೆ. ಕಾಂಗ್ರೆಸ್ ಮುಖಂಡ ದರ್ಶನ್ ಆಡಿಯೋದಲ್ಲಿ ಆರೋಪವನ್ನ ಮಾಡಲಾಗಿತ್ತು. ಎಲ್ಲಾ ವಿಚಾರಗಳನ್ನ ಕೂಡ ನೋಡಿದ್ವಿ, ಸಾಕಷ್ಟು ವೈರಲ್ ಕೂಡ ಆಗಿತ್ತು ಆ ಒಂದು ಆಡಿಯೋ. ಹಣ ಪಡೆದ ಆರೋಪದಿಂದ MHC ವಿಚಲಿತರಾದ್ರ, ಹಣ ಆರೋಪ ನಿರಾಕರಿಸಿದ್ದರು. ಮುದ್ದಾನಮೇಗೌಡರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈಗ ಹಣವನ್ನ ಪಡೆದಿಲ್ಲ ಎಂದು ಹೇಳಲು ದೇವರ ಮುಂದೆ ಹೋಗ್ತಾ ಇದ್ದಾರ. ಇಂದು ಧರ್ಮಸ್ಥಳದಲ್ಲಿ ಮುದ್ದಾನಮೇಗೌಡರು ಆಣೆ ಪ್ರಮಾಣವನ್ನ ಮಾಡಲಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಹಣ ಪಡೆದಿಲ್ಲ ಎಂದು ಮಂಜುನಾಥನ ಎದುರು ಆಣೆಯನ್ನ ಏನಾದ್ರೂ ಮಾಡ್ತಾ ಇದ್ದಾರಾ? ಆಣೆ ಪ್ರಮಾಣದ ನಂತರ ಸುದ್ದಿಗೋಷ್ಠಿಯನ್ನ ಕೂಡ ಮುದ್ದಾನಮೇಗೌಡರು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದವರಿಗೆ ತಿರುಗೇಟನ್ನ ಕೂಡ ನೀಡುವಂತ ಸಾಧ್ಯತೆ ಇದೆ. ತುಮಕೂರು ಜನತೆಗೆ ಸ್ಪಷ್ಟನೆಯನ್ನ ಕೊಡ್ತಾರ ಮುದ್ದಾನಮೇಗೌಡ. ಇಂದು ಧರ್ಮಸ್ಥಳದಲ್ಲಿ ಸಂಸದ ಮುದ್ದಾನಮೇಗೌಡರು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಈ ದೇಶದಲ್ಲಿ ಇದ್ದಂತ ಎಲ್ಲಾ ಕಾಂಗ್ರೆಸ್ನ ಸಂಸದರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು, ಆದ್ರೆ ಮುದ್ದಾನಮೇಗೌಡರನ್ನ ಬಿಟ್ಟು. ಇದು ಸಾಕಷ್ಟು ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇವತ್ತು ಮುದ್ದಾನಮೇಗೌಡರ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಏನ್ ಮಾತನಾಡ್ತಾರೆ ಅನ್ನೋದೇ ಕುತೂಹಲ. 3.5 ಕೋಟಿ ವಿಚಾರನ, ಅಥವಾ ಟಿಕೆಟ್ ತಪ್ಪಿದ್ರ ಅಸಮಾಧಾನದ ವಿಚಾರನ, ಅಥವಾ ಪಕ್ಷ ಬಿಟ್ಟು ಬೇರೆ ಪಕ್ಷ ಏನಾದ್ರೂ ಸೇರ್ತಾರ ಅನ್ನೋದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಇವತ್ತು ಮುದ್ದಾನಮೇಗೌಡರು ಮುಖ್ಯವಾಗಿ ಏನೋ ದುಡ್ಡು ತಗೊಂಡಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಆ ಒಂದು ಆರೋಪವನ್ನ ದೂರ ತಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಒಂದು ಆಣೆ ಪ್ರಮಾಣವನ್ನ ಮಾಡೋದಕ್ಕೆ ಇವತ್ತು ತೀರ್ಮಾನವನ್ನ ಮಾಡಿರುವಂತದ್ದು. ಈಗಾಗಲೇ ತುಮಕೂರಿನಿಂದ ಧರ್ಮಸ್ಥಳಕ್ಕೆ ಮುದ್ದಾನಮೇಗೌಡರು ತೆರಳಿದ್ದಾರೆ. ಸುಮಾರು ಅಲ್ಲಿ 12 ಗಂಟೆಗೆ ಒಂದು ಪ್ರೆಸ್ ಮೀಟ್ ನಡೆಸುವುದರ ಮೂಲಕವಾಗಿ ಆಣೆ ಪ್ರಮಾಣ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಮುಖ್ಯವಾಗಿ ಈಗಾಗಲೇ ಏನು ಮುದ್ದಾನಮೇಗೌಡರು ಹಾಲಿ ಸಂಸದರು ತುಮಕೂರು ಕ್ಷೇತ್ರದಿಂದ, ಈಗಾಗಲೇ ದೇವೇಗೌಡರಿಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಕೊಟ್ಟಿರುವಂತದ್ದು. ಮೊದಲನೇ ಬಾರಿ ಅವರು ಅಸಮಾಧಾನಗೊಂಡಿದ್ರು, ನಂತರ ಅವರು ಸಮಾಧಾನಗೊಳ್ಳೋದ್ರ ಮೂಲಕವಾಗಿ ದೇವೇಗೌಡರಿಗೆ ಒಂದು ಸಪೋರ್ಟ್ ಅನ್ನು ಮಾಡಿದ್ರು. ದೇವೇಗೌಡರು ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 3.5 ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಏನು ದರ್ಶನ್ ಎಂಬ ಕಾರ್ಯಕರ್ತರೇನು ಆಡಿಯೋ ಬಹಿರಂಗ ಆಗಿತ್ತು. ಆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಜೊತೆಗೆ ಈ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಮುದ್ದಾನಮೇಗೌಡರು ಎಲ್ಲ ಒಂದು ಕಡೆ ತಪ್ಪು ಮಾಡ್ಕೊಂಡಿದ್ದಾರೆ ಅಂದ್ರೆ 3.5 ಕೋಟಿಯನ್ನ ದುಡ್ಡು ಇಸ್ಕೊಂಡು ಬುಕ್ ಆಗಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಅಲ್ಲಿನ ಕಾರ್ಯಕರ್ತರು ಕೂಡ ಮುದ್ದಾನಮೇಗೌಡರನ್ನ ಸಾಕಷ್ಟು ಅನುಮಾನದಿಂದನೇ ನೋಡ್ತಾ ಇದ್ರು. ಎಲ್ಲೇ ಹೋದ್ರು ಕೂಡ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ರು, ನೀವು ಈ ರೀತಿ ಮಾಡುದು ಸರಿನಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಇದೇ ಒಂದು ವಿಚಾರ ಸಾಕಷ್ಟು ತಲೆ ಕಡಿಸ್ಕೊಂಡಿದ್ರು ಮುದ್ದಾನಮೇಗೌಡರು. ಈ ಒಂದು ವಿಚಾರ ನಾನು ತೆಗೆದುಕೊಂಡಿಲ್ಲ ಅನ್ನೋದ್ರು ಹೇಳಿದ್ರು ಕೂಡ ಕಾರ್ಯಕರ್ತರು ಜೊತೆಗೆ ಅಲ್ಲಿನ ಮುಖಂಡರು ಕೇಳ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು ವಿಚಾರವನ್ನ ಸಾಬೀತು ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಮುದ್ದಾನಮೇಗೌಡರು ಮಹತ್ವದ ತೀರ್ಮಾನವನ್ನ ಕೈಗೊಂಡಿರುವಂತದ್ದು. ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾದಂತ ಒಂದು ಪೂಜೆ ಸಲ್ಲಿಸುವುದರ ಮೂಲಕವಾಗಿ ಒಂದು ಆಣೆ ಪ್ರಮಾಣವನ್ನ ಮಾಡಲಿದ್ದಾರೆ. ನಾನೇನು 3.5 ಕೋಟಿ ಹಣವನ್ನ ಪಡ್ಕೊಂಡಿದ್ದೇನೆ ಒಂದು ಏನು ಆರೋಪ ಮಾಡಿದ್ದಾರೆ, ಆ ಒಂದು ಆರೋಪವನ್ನ ದೂರ ತಳ್ಳುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ 3.5 ಕೋಟಿ ಹಣವನ್ನ ಎಲ್ಲೂ ಕೂಡ ತೆಗೆದುಕೊಂಡಿಲ್ಲ. ನಾನು ಸಾಮಾನ್ಯವಾಗಿದ್ದೀನಿ, ನಾನು ಆನೆಸ್ಟ್ ಆಗಿದ್ದೀನಿ, ಯಾರಿಗೆ ಕೂಡ ನಾನು ಸಪೋರ್ಟ್ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯಾಗಿಂತ ದುಡ್ಡು ಇಸ್ಕೊಂಡಿಲ್ಲ, ಯಾರದೇ ಮುಖಂಡರಿಂದ ಕೂಡ ನಾನು ದುಡ್ಡು ಇಸ್ಕೊಂಡಿಲ್ಲ ಅನ್ನೊಂದು ಆಣೆ ಪ್ರಮಾಣವನ್ನು ಮಾಡೋದ್ರ ಮೂಲಕವಾಗಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುತ್ತಿದ್ದಾರೆ. ಮುಖ್ಯವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ದೇವೇಗೌಡರ ವಿಚಾರ ಆಗಿರ್ಬೋದು, ಜೊತೆಗೆ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಿದಂತ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಹಳ ಅಸಮಾಧಾನವನ್ನು ಹೊಂದಿರುವಂತದ್ದು ಮುದ್ದಾನಮೇಗೌಡರು, ಜೊತೆಗೆ ಕ್ಷೇತ್ರವನ್ನು ಕೂಡ ಬಿಟ್ಕೊಂಡಿದ್ದಾರೆ. ಕ್ಷೇತ್ರ ಬಿಟ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಒಂದಲ್ಲ ಒಂದು ಆರೋಪಗಳು ಅವರ ಮೇಲೆ ಎದುರಾಗ್ತಾ ಇದೆ. ಹೀಗಾಗಿ ಇವೆಲ್ಲ ವಿಚಾರವಾಗಲಿ ಸಹಜವಾಗಿಯೇ ಅವರಿಗೆ ಅಸಮಾಧಾನ ಆಗಿರುವಂತದ್ದು. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬೇರೆ ಏನಾದರೂ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದು ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಧರ್ಮಸ್ಥಳದಲ್ಲಿ ನಡೆಯುವಂತಹ ಮುದ್ದಾನಮೇಗೌಡ ಒಂದು ಸುದ್ದಿಗೋಷ್ಠಿ ಮಹತ್ವ ಪಡೆದುಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.